ஹாய் ஃப்ரெண்ட்ஸ், இது நான் ஃபர்ஸ்ட் லாக். ನನ್ನ ಫಸ್ಟ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಿದ್ರೆ ಮಾತೃ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಲೆಟ್ಸ್ ಮೂವ್ ಆನ್. ನಾವಿವತ್ತು ಹೋಗ್ತಾ ಇರೋದು ಹಳ್ಳಿ ಮನೆ ಊಟಕ್ಕೆ. ಇದಿರೋದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಲ್ಲಿ. ಉತ್ತರ ಕನ್ನಡ ಅಂದಾಕ್ಷಣ ನಿಮ್ಗೆ ಉತ್ತರ ಕರ್ನಾಟಕ ಅಂದ್ಕೊಬಿಟ್ರಿ ಅಲ್ಲ, ಇದಿರೋದು ಕರಾವಳಿ ಪ್ರದೇಶ. ಈಗ ನಾವು ಊಟ ಮಾಡೋಕೆ ಹೋಗೋಣ, ಬನ್ನಿ. ಎಲ್ರಿಗೂ ಹಳ್ಳಿ ಮನೆ ಅಂದ್ಕೂಡ್ಲೇ ನೆನಪಾಗೋದು ಅಜ್ಜಿ ಮನೆನೇ. ಹಳ್ಳಿ ಮನೆ ಫ್ಯಾಮಿಲಿ ರೆಸ್ಟೋರೆಂಟ್ ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್. ಯಾಕಂದರೆ ತುಂಬ ಚೆನ್ನಾಗಿದೆ, ಒಂಥರ ನಮಗೆ ಮನೆ ಫೀಲನ್ನು ಕೊಡುತ್ತೆ. ಸೊ ವೇ ಟು ಹಳ್ಳಿ ಮನೆ ಅಂತ ಬರೆದಿದ್ದಾರೆ ನೋಡಿ, ಆ ಡಿಸೈನ್ ಆಗಿರಲಿ. ಅಲ್ಲಿ ಬುಲೆಟ್ ಡಿಸೈನ್ ಇದೆ, ಅದು ಫುಲ್ ಟ್ರೆಡಿಷನ್ ಲುಕ್ಕಲ್ಲಿದೆ. ನಾವು ಎಲ್ಲೆಲ್ಲೋ ಊಟ ಮಾಡಲಿಕ್ಕೆ ಹೋಗ್ತೀವಿ ಬಟ್ ಊಟ ಚೆನ್ನಾಗಿರಲ್ಲ, ಇಲ್ಲಿ ಊಟ ಮಾತ್ರ ನಿಮ್ಗೆ ರೀಸನೇಬಲ್ ಪ್ರೈಸಲ್ಲಿ ಸಿಗತ್ತೆ. ನಾನು ಅಂದ್ಕೊಂಡ ಮಟ್ಟಿಗೆ ಅಂಕೋಲಾ ಕುಮಟಾದಲ್ಲಿ ಬೆಸ್ಟ್ ರೀಸನೇಬಲ್ ಪ್ರೈಸ್ ಇದು. ಅಲ್ಲಿ ನೋಡಿ ಯಕ್ಷಗಾನದ್ದು ಪೇಂಟಿಂಗ್ ಮಾಡಿದ್ದಾರೆ. ಆ ಯಕ್ಷಗಾನ ನಮ್ಮ ಕರಾವಳಿಯ ಒನ್ ಆಫ್ ದಿ ಬೆಸ್ಟ್ ಟ್ರೆಡಿಷನ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಈ ಹಳ್ಳಿ ಮನೆ ಒಳಗೆ ಹೋಗುವ. ಇಲ್ಲಿ ನೋಡಿ, ಅಲ್ಲಿ ಊಟ ಕೂತಿದ್ದಾರೆ. ಊಟ ಮಾತ್ರ ಚೆನ್ನಾಗಿ ಕೊಡ್ತಾರೆ, ಮತ್ತು ಅಷ್ಟೇ ಚೊಕ್ಕವಾಗಿ ಸುಂದರವಾಗಿದೆ ಅನ್ನೋಕ್ಕೆ ತಪ್ಪಾಗಲ್ಲ. ಅಲ್ಲಿ ಫ್ಯಾಕಲ್ಟಿ ಕೂಡ ತುಂಬ ಚೆನ್ನಾಗಿದೆ. ನಾನಿವತ್ತು ಚಿಕನ್ ಲಾಲಿಪಾಪ್, ಆಮೇಲೆ ಚಿಲ್ಲಿ, ಆಮೇಲೆ ದಮ್ ಬಿರಿಯಾನಿನ ಆರ್ಡರ್ ಮಾಡಿದ್ವಿ. ಯಾಕಂದರೆ ಸೀ ಫುಡ್ ಎಲ್ಲ ನಮಗೆ ತುಂಬ ಹತ್ತಿರ ಇರೋದ್ರಿಂದ ನಾವು ಯಾವಾಗಲೂ ಸೀ ಫುಡ್ ತಿಂತಾನೆ ಇರ್ತೀವಿ. ಫಿಶ್, ಯಾವುದೇ ಥರ ಫಿಶ್ ಆಗಿರ್ಬೋದು. ಸೊ ಅದಕ್ಕೆ ನಾನು ಔಟ್ ಸೈಡ್ ಹೋದರೆ ಫಿಶ್ ಆರ್ಡರ್ ಹಾಕೋದು ಕಡಿಮೆ. ಅದಕ್ಕೆ ನಾವಿವತ್ತು ಇಷ್ಟು ಊಟನ ತಗೊಂಡಿದ್ವಿ. ಬಟ್ ಊಟನ ಕಡಾಯಿಲಿ ಹಾಕ್ಕೊಡ್ತಾರೆ ದಮ್ ಬಿರಿಯಾನಿನ, ಯಾಕಂದರೆ ಹಳ್ಳಿ ಮನೆ ಅಂತಾರಲ್ಲ, ಸೊ ಮಡಿಕೆಲಿ ಹಾಕ್ಕೊಡ್ತಾರೆ. ಇಲ್ಲಿ ನೋಡಿ, ನಾವು ಕೂತಿದ್ದು ಫ್ಯಾಮಿಲಿ ರೂಮಲ್ಲಿ ಆಗಿತ್ತು. ಸೊ ಅಲ್ಲಿ ಮೀಲ್ಸ್ ಆ್ಯಂಡ್ ಮೆಮೊರೀಸ್ ಆರ್ ಮೇಡ್ ಹಿಯರ್ ಅಂತ ಬರೆದಿದ್ದಾರೆ. ತುಂಬ ಸ್ಪೆಷಲ್ ಆಗಿದೆ ರೂಮ್ ಮಾತ್ರ, ಅದ್ರ ಇಂಟೀರಿಯರ್ ಅಮೇಝಿಂಗ್. ಪ್ರತಿಯೊಬ್ರಿಗೂ ಒಂಥರ ಮನೆ ನೆನಪನ್ನೇ ಮಾಡುತ್ತೆ. ನನ್ನ ಮೊಮ್ಮ ಮಾಡಿದ ಅಡುಗೆ ನೆನಪಾಗೋಯ್ತು. ಸೊ ನೋಡಿ, ಅಲ್ಲಿ ಟಾಮ್ ಆ್ಯಂಡ್ ಜೆರಿ ಕ್ಲಿಕ್ ಇದೆ, ಮಕ್ಕಳಿಗೆ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಹಾಕಿದ್ದಾರೆ. ಆಮೇಲೆ ಒಂದು ಪೇಂಟಿಂಗ್ ಇದೆ, ಅದು ಮುರುಡೇಶ್ವರದ ಪೇಂಟಿಂಗು. ಅದು ನಮ್ಗೆ ತುಂಬ ಹತ್ತಿರದಲ್ಲಿದೆ ಭಟ್ಕಳದಲ್ಲಿ. ನಾ ಯಾವತ್ತಾದರೂ ಅಲ್ಲಿ ಹೋದರೆ ಅದರಂದು ವ್ಲೋಗ್ ಮಾಡಿ ಹಾಕ್ತೀನಿ. ಇವತ್ತಿನ ನನ್ನ ಈ ಚಾನೆಲ್ನ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫೋರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್.